ಹಾನಗಲ್ ಉಸ್ತುವಾರಿ ನನಗೆ ಕೊಟ್ಟಿದ್ರೆ ಕಥೆ ಬೇರೆ ಇತ್ತು ಅನ್ನೋ ಥರ ಮಾತಾಡಿದ್ರು. ಅಂದರೆ ಏನು, ನೀವು ತಪ್ಪು ವ್ಯಕ್ತಿಗಳಿಗೆ ಹಾನಗಲ್ನ ಉಸ್ತುವಾರಿ ಕೊಟ್ಟಿದ್ದಕ್ಕೆ ಎಲೆಕ್ಷನ್ ಸೋತ್ರಿ ಅಂತ ಹೇಳೋ ಉದ್ದೇಶನೋ ಏನೋ ಗೊತ್ತಿಲ್ಲ, ಹೇಳಿದ್ದು ಮಾತ್ರ ಹಂಗೆ ಇತ್ತು. ಸಿಂದಗಿಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿದೀವಿ, ಹಂಗೆ ಹಾನಗಲ್ನಲ್ಲಿ 10,000 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸ್ತಾ ಇದ್ವಿ. ಅದೇ ರೀತಿ ನಮ್ಮ ಕೆಲಸನೇ ಬೇರೆ ಇತ್ತು. ಬೆಳಗ್ಗೆ ಎದ್ದೋಗಿ ಜನರನ್ನ ಭೇಟಿ ಮಾಡ್ತಾ ಇದ್ವಿ ಅಂದರೆ ಸಿಂದಗಿ ಗೆಲುವು ಹೆಂಗೆ ಸಿಕ್ತು ಅನ್ನೋದನ್ನು ಸೋಮಣ್ಣನವರು ಹೇಳ್ತಾರೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಹಾನಗಲ್ನ ಉಸ್ತುವಾರಿಯನ್ನು ಸರಿಯಾದ ಜನರಿಗೆ ಮುಖ್ಯಮಂತ್ರಿಗಳು ವಹಿಸಲಿಲ್ಲ ಅನ್ನೋದನ್ನು ಸೋಮಣ್ಣನವರು ಹೇಳಿದ್ರು ಇವತ್ತು ಪ್ರೆಸ್ ಮೀಟ್. ಕೇಳಿಸ್ಕೊಳ್ಳಿ, ನೀವೆಲ್ಲ ಹೇಳ್ತಾ ಇದ್ರಿ ಅಲ್ಲಿ ಸೋಲ್ತೀರಿ ಇಲ್ಲಿ ಸೋಲ್ತೀರಂತ. ನನಗೆ ಇನ್ನೊಂದು 3 ದಿನ ಮುಂಚೆ ಮುಖ್ಯಮಂತ್ರಿಗಳು ಹಾನಗಲ್ ಕಳಿಸಿದ್ರೆ ಅಲ್ಲೂ 1,000 ಲೀಡ್ನಲ್ಲಿ ಗೆದ್ದುಕೊಳ್ಬೇಕು. ತಂದೆ ಇಲ್ಲಪ್ಪ, 1 ನಿಮಿಷ ತಾಳಿ. ಸಾರ್ವಜನಿಕರ ತೀರ್ಮಾನವನ್ನು, ಅಲ್ಲಿಯ ಜನರ ತೀರ್ಮಾನವನ್ನು ನಾವು ತಲೆ ಬಾಗಬೇಕಾಗಿದೆ, ತಲೆ ಬಾಗಿದ್ದೀವಿ. ನೀವೆಲ್ಲ ಹೇಳ್ತಾ ಇದ್ರಿ ಅಲ್ಲಿ ಸೋಲ್ತೀರಿ ಇಲ್ಲಿ ಸೋಲ್ತೀರಂತ. ನನಗೆ ಇನ್ನೊಂದು 3 ದಿನ ಮುಂಚೆ ಮುಖ್ಯಮಂತ್ರಿಗಳು ಹಾನಗಲ್ ಕಳಿಸಿದ್ರೆ ಅಲ್ಲೂ 1,000 ಲೀಡ್ನಲ್ಲಿ ಗೆದ್ದುಕೊಳ್ಬೇಕು. ತಂದೆ ಇಲ್ಲಪ್ಪ, 1 ನಿಮಿಷ ತಾಳಿ. ಸಾರ್ವಜನಿಕರ ತೀರ್ಮಾನವನ್ನು, ಅಲ್ಲಿಯ ಜನರ ತೀರ್ಮಾನವನ್ನು ನಾವು ತಲೆ ಬಾಗಬೇಕಾಗಿದೆ, ತಲೆ ಬಾಗಿ. ನೀವೆಲ್ಲ ಹೇಳ್ತಾ ಇದ್ರಿ ಅಲ್ಲಿ ಸೋಲ್ತೀರಿ ಇಲ್ಲಿ ಸೋಲ್ತೀರಂತ. ನನಗೆ ಇನ್ನೊಂದು 3 ದಿನ ಮುಂಚೆ ಮುಖ್ಯಮಂತ್ರಿಗಳು ಹಾನಗಲ್ ಕಳಿಸಿದ್ರೆ ಅಲ್ಲೂ 1,000 ಲೀಡ್ನಲ್ಲಿ ಗೆದ್ದುಕೊಳ್ಬೇಕು. ತಂದೆ ಇಲ್ಲಪ್ಪ, 1 ನಿಮಿಷ ತಾಳಿ. ಸಾರ್ವಜನಿಕರ ತೀರ್ಮಾನವನ್ನು, ಅಲ್ಲಿಯ ಜನರ ತೀರ್ಮಾನವನ್ನು ನಾವು ತಲೆ ಬಾಗಬೇಕಾಗಿದೆ, ತಲೆ ಬಾಗಿದ್ದೀವಿ. ನೀವೆಲ್ಲ ಹೇಳ್ತಾ ಇದ್ರಿ ಅಲ್ಲಿ ಸೋಲ್ತೀರಿ ಇಲ್ಲಿ ಸೋಲ್ತೀರಂತ. ನನಗೆ ಇನ್ನೊಂದು 3 ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.